ಒಂದೊಂದ್ಸಲಿ ದೇವ್ರನ್ನ ನಾವು ನಮಸ್ಕಾರ ಮಾಡ್ಬೇಕಾ ಅಥವಾ ಅವ್ರಿಗೆ ಬೈಬೇಕಾ ಅಥವಾ ಅವ್ರನ್ನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬಿಕಾಸ್ ಎಸ್ಪೆಷಲಿ ಈಗಿನ ಒಂದು ಜನ್ರೇಷನಲ್ಲಿ ಅಥವಾ ಈಗಿನ ಒಂದು ಲೈಕ್ ಕಾಲಘಟ್ಟದಲ್ಲಿ ಹೇಗಾಗ್ತದೆ ಅಂದರೆ ಅಪ್ಪು ಸಹ ಅದನ್ನು ತಡ್ಕೊಳಕ್ಕಾಗ್ತಿರಲಿಲ್ಲ. ಆ್ಯಂಡ್ ಈಗ ಸ್ಪಂದನಾ ಮೇಡಮ್ ಇನ್ನೊಂದು ಶಾಕಿಂಗ್, ಯಾಕೆ ನಮ್ಗೆ ಅಷ್ಟೊಂದು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ನಾವು ವಿಜಯ್ ರಾಘವೇಂದ್ರ ಸರ್ ಅಥವಾ ಸ್ಪಂದನಾ ಮೇಡಮ್ನ ನೋಡಿದ್ರೆ ಒನ್ ಆಫ್ ದ ಮೋಸ್ಟ್ ಅಡ್ಮೈರಬಲ್ ಕಪಲ್ಸ್ ಅಂತಲೇ ಅಂದ್ಕೊಳ್ತಿದ್ವಿ. ಅಷ್ಟು ಆದರ್ಶವಾಗಿದ್ರು, ಯಾವಾಗ ನೋಡಿದ್ರು ನಾವು ವಿಜಯ್ ಸರ್ ಹತ್ರ ರೇಗಿಸ್ಕೊಳ್ತಾನೆ ಇರ್ತಿದ್ದಾರೆ, ಕಾಲೆಳಿತಾ ಇದ್ವಿ. ಸರ್ ಏನು ಯಾವಾಗಲೂ ಫ್ಯಾಮಿಲಿ ಟೈಮ್ ಅಂತ ಹೇಳ್ತಾನೆ ಇರ್ತೀರಾ ಅಂತ. ರೀಸೆಂಟಾಗಿ ಅಪ್ಪು ಸರ್ ಅವರ ರೋಡ್ ಇನಾಗ್ರೇಷನ್ ಫಂಕ್ಷನಲ್ಲಿ ನಾವೆಲ್ಲ ಪರ್ಫಾರ್ಮ್ ಮಾಡಿದಾಗ ನನ್ನ ಮನೆಗೆ ಹೋಗಬೇಕು ಅಂತ ನನಗಿದ್ರು. ಸರ್ ನೀವು ಸ್ವಲ್ಪ ಹೊತ್ತಿದ್ದು ಹೋಗಿ ಅಂತ ಹೇಳಿದ್ರೆ, ಅಯ್ಯೋ ಇಲ್ಲಮ್ಮ ಮಗ ಕಾಯ್ತಿರ್ತಾರೆ, ನನ್ನನ್ನು ಹೆಂಡತಿ ವೇಯ್ಟ್ ಮಾಡ್ತಿರ್ತಾರೆ ಅಂತ. ಅಂದರೆ ಅಷ್ಟು ಫ್ಯಾಮಿಲಿಗೆ ತುಂಬಾ ಬಾಂಡಿಂಗ್ ಆಗಿದ್ದಂಥ ಒಂದು ಸಂಬಂಧ. ಸೊ ದೇವರು ನಿಜವಾಗ್ಲೂ ಏನು ರಾಘು ಸರ್ಗೆ ಒಂದು ಶಕ್ತಿ ಕೊಡಬೇಕು. ಅವರಂತ ಒಂದು ಡೌನ್ ಟು ಅರ್ತ್ ಪರ್ಸನಾಲಿಟಿಗೆ ನಾನು ಖಂಡಿತವಾಗೂ ಸಿಗಲ್ಲ ಅಂತ ಹೇಳ್ತೀನಿ. ಸೊ ವಿ ರಿಯಲಿ ಮಿಸ್ ಆ್ಯಂಡ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಆ್ಯಂಡ್ ತುಂಬ ದೊಡ್ಡ ಲಾಸ್ ಅಂತ ಹೇಳಕ್ಕೆ.